ಬಂಗಾರ. ಯಾರಿಷ್ಟ ಆಗ್ತಾರೆ ಅಂದ್ರೆ, ಹಾ ಅಂದ್ರೆ ನಾವೊಳ್ಳೆ ಫ್ರೆಂಡ್ಸ್ ಅಷ್ಟೆ. ನಾನು ಮತ್ತೆ ಮುಕ್ಕು ಇದೀವಲ್ಲ, ಹಾಗೇನೆ ಅಮರ್. ಅದಕ್ಕೆ ಚಿಂತೆ ಆಗ್ತಿತ್ತು. ನೀನ್ ಆತಂಕ ಪಡ್ಬೇಡ, ಏನು ಆಗಲ್ಲ, ಹೋಗ್ ಮಲ್ಕೋ. ಹೋಗು. ಏನೇ ಆಗ್ಲಿ ಟೀಚರ್ ಅವರೇ, ನೀವು ಇಲ್ಲಿ ಈ ಹೊತ್ತಿನಲ್ಲಿ ನನ್ನ ಮನೆ ಹತ್ರ ಹೊರಗಡೆ, ನೀವು ಬೇರೆಲ್ಲ ಹೋಗ್ಬೇಕಿತ್ತಲ್ವಾ? ಅದು ನಾನು ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿದ್ದೆ. ನೀನ್ ನಿಮ್ ಮಗನ್ಗೋಸ್ಕರ ಅಷ್ಟೊಂದ್ ಚಿಂತೆ ಮಾಡ್ತಿದ್ರಲ್ಲ, ನಾನ್ ಅನ್ಕೊಂಡೆ ಎಲ್ಲ ಸರಿ ಹೋಯ್ತಾ ಅಂತ ನಿಮ್ಮನ್ ಬಂದ್ ಕೇಳೋಣ ಅನ್ಕೊಂಡೆ. ಆದ್ರೆ ನಿಮ್ಗೆ ನನ್ ಮನೆ ವಿಳಾಸ ಹೇಗ್ ಗೊತ್ತಾಯ್ತು? ನೀವ್ ತುಂಬಾ ಚಿಂತೆಲಿದ್ರಲ್ಲ, ಅದಕ್ಕೇನೆ ನಾನು ನಿಮ್ ಮನೆನ ಹುಡುಕೊಂಡು ನಿಮ್ಮನ್ನ ನೋಡಕ್ ಬಂದೆ. ಥ್ಯಾಂಕ್ಸ್. ಒಳಗಡೆ ಬನ್ನಿ ನೀವು, ನಾನು ನಿಮ್ಗೆ ನಮ್ಮ ಅವ್ವ ಅಪ್ಪನ ಭೇಟಿ ಮಾಡಿಸ್ತೀನಿ. ಬೇಡ ಬೇಡ, ಐ ಮೀನ್ ತುಂಬಾ ಹೊತ್ತಾಗೋಗಿದೆ, ನಾನೀಗ ಹೋಗ್ಬೇಕು, ಲೇಟ್ ಆಗ್ತಿದೆ. ಅದು ಅಲ್ಲದೆ ನಾನು ನಿಮ್ಮಮ್ಮನ್ ನೋಡಿದೆ, ತುಂಬಾ ಒಳ್ಳೆ ವ್ಯಕ್ತಿ ಅವರು, ತುಂಬಾ ಮಾತು ಕೂಡ ಆಡಿದ್ವಿ, ಯುವರಾಜ್ ಬಗ್ಗೆನೂ ಮಾತಾಡಿದ್ವಿ. ಅವ್ರಿಗೆ ನಾನು ಏನು ಹೇಳಿದೆ ಅಂದರೆ, ಈ ವಯಸ್ಸಲ್ಲಿ ಮಕ್ಕಳಿಗೆ ಸ್ವಲ್ಪ ನೀತಿ ನಿಯಮ ಜೊತೆಗೆ ಪ್ರೀತಿ ಅವಶ್ಯಕತೆ ಇದೆ ಅಷ್ಟೇ. ಯುವರಾಜ್ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ನಾನು ಬಯಸ್ತೀನಿ, ಜೊತೆಗೆ ಅವನ್ ತಪ್ಪಿ ನರ್ವ ಅವನ್ಗಾಗ್ಬೇಕು. ಎರಡು ಕೂಡ ಸಾಧ್ಯ ಆಗದೇ ಇರೋದು ಟೀಚರ್ ಅವರೇ, ಈಗ ಅವನಿಗೆ ಬೇಲ್ ಕೂಡ ಸಿಗ್ತಾ ಇಲ್ಲ, ಹಾಗೆ ಅವನಿಗೆ ಒಂದು ತಪ್ಪು ಏನು ಅಂತ ಅರ್ಥ ಕೂಡ ಆಗ್ತಾ ಇಲ್ಲ. ಬೇಸರ ಆಗತ್ತೆ. ಆದ್ರೆ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ನಿಮ್ಗೆ ತುಂಬಾ ಧನ್ಯವಾದ. ನಾನ ದೇವರಲ್ಲಿ ಬೇಡ್ಕೊಳ್ಳೋದೇನಂದ್ರೆ, ಯುವರಾಜಿನ ಮುಂದೆ ಯಾವ ತಪ್ಪು ಮಾಡದೆ ಇರಲಿ ಅಂತ. ಅದು ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹಾ ಹೇಳಿ. ನೋಡಿ, ಮಕ್ಕಳು ಈ ವಯಸ್ಸಲ್ಲಿ, ಅದರಲ್ಲೂ ಹುಡುಗರು, ತಮ್ಮ ತಂದೆ ತಾಯಿ ಮಾತನ್ನ ಕೇಳಲ್ಲ, ಅವ್ರಿಗೆ ಅವಮಾನ ಮಾಡ್ತಾರೆ. ಹಾಗಿರುವಾಗ ಅಪ್ಪ ಅಮ್ಮನ ಕರ್ತವ್ಯನೇ ಮನಸ್ಸು ಶಾಂತವಾಗಿಟ್ಕೊಂಡು ಅವ್ರ ಮಕ್ಕಳ ಮನಸ್ಸನ್ನ ದುಃಖನ ತಿಳ್ಕೋಬೇಕು, ಅವ್ರ ಸ್ನೇಹಿತರಾಗಿ ಅವ್ರ ಆಕಾಂಕ್ಷೆಗೆ ಆಕಾರ ಕೊಡಬೇಕು, ಅವ್ರ ಭವಿಷ್ಯ ರೂಪಿಸ್ಬೇಕು. ನೀವು ಹೇಳಿದ ಸರಿನೇ ಟೀಚರ್ ಅವರೇ, ನೀವು ನಿಜವಾಗ್ಲು ತುಂಬಾ ಒಳ್ಳೆ ಟೀಚರ್. ಅದು ನಾನೀಗ ಹೋಗ್ಬೇಕಾಗತ್ತೆ, ನನ್ನ ಫ್ರೆಂಡ್ ನನ್ಗೋಸ್ಕರ ಕಾಯ್ತಿದ್ದಾಳೆ ಇಷ್ಟು ರಾತ್ರಿಲಿ. ನೋಡಿ ನೀವೊಬ್ರೇನೆ, ನಾನು ಹೋಗ್ತೀನಿ, ನೀವು ಚಿಂತೆ ಮಾಡಬೇಡಿ. ಒಂದ್ ಕೆಲಸ ಮಾಡೋಣ, ನಾನು ಡ್ರೈವರ್ನ ಕಳಿಸ್ತೀನಿ, ನೀವೆಲ್ಲ ಹೇಳ್ತೀರ ಅಲ್ಲಿ ಬಿಡ್ತಾನೆ ಅವನು. ಹರೀಶ್ ನೋಡು, ಟೀಚರ್ ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಡ್ರಾಪ್ ಮಾಡು. ಸರಿ ಸರ್. ನಾನಿನ್ ಬರ್ತೀನಿ, ನೀವು ಹುಷಾರು, ಹಾಗೆ ಯುವರಾಜು ಕೂಡ. ಏನ್ ಉಪಯೋಗ, ಯಾರ ಫೋನಿಗೆ ಕಾಯ್ತಿದ್ದೀನೋ ಅವರಂತೂ ಫೋನ್ ಮಾಡೋದಿಲ್ಲ, ಬಹುಶಃ ಮಾತಾಡೋದೇ ಇಲ್ವೇನೋ. ಗೊತ್ತಿಲ್ಲ ಅಮರ್ ಹೇಗಿದನೋ ಏನೋ, ಒಂದ್ಸಲ ಅವನು ಫೋನ್ ಮಾಡಿ ವಿಚಾರಿಸ್ಲಾ. ಬೇಡ ಬೇಡ. ಇನ್ನು ಎಷ್ಟೊತ್ತಾಗತ್ತೆ ಜೂನಿಯರ್? ಇನ್ನೇನ್ ಆಗೋಯ್ತು ಸೀನಿಯರ್. ಒಂದ್ ಫೋನ್ ಮಾಡು ಮುಕ್ತ, ಒಂದೇ ಒಂದ್ ಫೋನ್ ಮಾಡು. ನಾನಿವತ್ತು ಅಮರ್ಗೆ ನನ್ನ ಮನಸ್ಸಿನ ಮಾತನ್ನ ಹೇಳ್ತೀನಿ.
ಗೊತ್ತಾ? ಹಾಯ್ ಸಿಹಿ, ಅಮರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿನಗೆ ಫೋನ್ ಮಾಡಿದ್ನ? ಗ್ಯಾಸ್ ವಾಟ್, ನಾನು ಅಮರ್ ಮನೇಲೇ ಇದ್ದೀನಿ. ನೀನು ಅಮರ್ ಮನೇಲಿ ಇದೆಯಾ? ಹ್ಮ್. ಅವನ್ ಎಲ್ಲಿರ್ತಾನೆ ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತು ಸಿಹಿ? ಸಿಹಿ ಒಂದ್ಸಲ ಡಿಸೈಡ್ ಮಾಡಿದ್ಲು ಅಂದ್ರೆ ಅದನ್ನ ಅವಳು ಮಾಡದೇ ಬಿಡೋದಿಲ್ಲ. ಸರಿ, ಅದನ್ನೆಲ್ಲ ಬಿಡು, ಮೊದಲು ಹೇಳು ಅಮರ್ ಈಗ ಹೇಗಿದ್ದಾನೆ? ಪೆಟ್ಟು ತುಂಬಾ ಜೋರಾಗಿ ಬಿದ್ದಿದ್ಯಾ? ಪೆಟ್ಟು ಜೋರಾಗೇ ಬಿದ್ದಿದೆ, ಆದ್ರೆ ಸದ್ಯಕ್ಕೆ ಅಮರ್ ಚೆನ್ನಾಗೇ ಇದ್ದಾನೆ. ಒಂದ್ಸಲ ಆ ಯುವಿ ನನ್ನ ಕೈಗೆ ಸಿಕ್ಲಿ, ಅವನಿಗೆ ಏನ್ ಮಾಡ್ತೀನಿ, ಹೆಂಗ್ ಹೊಡಿತೀನಿ ಅಂದ್ರೆ ಇಡೀ ಬೆಂಗಳೂರೇ ಅದನ್ನ ನೆನ್ಪಿಟ್ಕೋಬೇಕು. ಆ ಯುವರಾಜ್ ತುಂಬಾ ಮಿತಿ ಮೀರ್ಬಿಟ್ಟಿದ್ದಾನೆ. ಹಾ, ಅವನನ್ನ ನೋಡ್ಕೋತೀನಿ. ಅಮರ್ ತಿನ್ನು. ಈ ಅಮರ್ ಇದಾನಲ್ಲ ಮುಕ್ಕು, ತುಂಬಾನೇ ಸಂಕೋಚ ಅವನ್ಗೆ. ತಲೆ ಎಷ್ಟು ಜೋರಾಗಿ ಏಟ್ ಬಿದ್ದಿದ್ರು ಊಟನೇ ಮಾಡಲ್ಲ ಅಂತಾನೆ. ತಗೋ ಬೇಗ ಬೇಗ ತಿನ್ನು. ಮುಕ್ಕು, ನೀನ್ ಅಮರ್ ಜೊತೆ ಮಾತಾಡ್ತೀಯಾ? ಒನ್ ಸೆಕೆಂಡ್ ಮುಕ್ಕು. ಹಾಯ್ ಮುಕ್ತಾ. ಹಲೋ ಮುಕ್ತಾ. ಡಿಸ್ಕನೆಕ್ಟ್ ಆಗೋಯ್ತಾ? ನಾನು ಮತ್ತೆ ರೀಡೈಲ್ ಮಾಡ್ಕೊಡ್ತೀನಿ. ಬೇಡ ಬೇಡ, ಇಟ್ಸ್ ಓಕೆ, ಇರಲಿ ಬಿಡು. ಏನಾಯ್ತು? ಏನೂ ಇಲ್ಲ, ಅದು ಹೀಗೆ ಕಣ್ಣು ತುಂಬಿಕೊತ್ತು. ಅಮರ್, ಈಗ ನನ್ಗೆ ಅರಿವಾಯ್ತು ಕೊನೆ ಪಕ್ಷ ಯಾರಿಗಾದ್ರೂ ನನ್ನ ಬಗ್ಗೆ ಕಾಳಜಿ ಇದೆ ಅಂತ. ಯಾಗೋ ನಿನ್ ಬಗ್ಗೆ ತುಂಬಾ ತುಂಬಾನೇ ಕಾಳಜಿ ಇದೆ, ಆದ್ರೆ ಹೇಳಕ್ಕಾಗಲ್ಲ. ಹೇಗ್ ಹೇಳ್ತಾಳೆ, ಅವಳಿಗೆ ನಾಚಿಕೆ ಆಗುತ್ತಲ್ವಾ? ಯಾವಾಗ್ಲಾದ್ರೂ ನಿನ್ಗೀಗ ಅನುಭವ ಆಗಿದ್ಯಾ ಸಿಹಿ? ಯಾರಾದ್ರೂ ನಿನ್ ಫ್ರೆಂಡ್, ಎಲ್ರಿಗಿಂತ ಒಳ್ಳೆ ಫ್ರೆಂಡ್, ಅವ್ರ ಜೊತೆ ಯಾವಾಗ್ಲೂ ಇರಕ್ ಬಯಸ್ತೀಯಾ? ಅವ್ರ ನಿನ್ ಅಕ್ಕಪಕ್ಕ ಇಲ್ಲ ಅಂದ್ರೆ ಎಲ್ಲವೂ ಖಾಲಿ ಖಾಲಿ ಅನ್ಸುತ್ತೆ. ಅವ್ರ ಜೊತೆ ಇರ್ಬೇಕು ಅಂತ ಮನ್ಸಿಗೆ ತುಂಬಾ ಆಸೆ ಆಗುತ್ತೆ. ಪ್ರತಿ ಕ್ಷಣ ಹಾಗೆ ಅನ್ಸುತ್ತೆ. ಹೇಗನ್ಸುತ್ತೆ ಅಂದ್ರೆ ಪ್ರತಿ ಕ್ಷಣ ಅವರು ನನ್ನ ಕಣ್ಮುಂದೇನೆ ಇರ್ಲಿ ಅಂತ, ಅವ್ರ ಧ್ವನಿ ಯಾವಾಗ್ಲೂ ಜೊತೆಗಿರ್ಲಿ ಅಂತ, ಪ್ರತಿ ಕ್ಷಣ ಅವ್ರ ಮಾತು ಜೊತೆ ಆಗ್ಲಿ ಅಂತ. ಸಿಹಿ, ಸ್ನೇಹ ಈ ರೀತಿನೇ ಆಳ್ವಾಗಿರುತ್ತೆ ಅಲ್ವಾ? ಪ್ರೀತಿಯಾಗಿ ಬದಲಾಗ್ಬಿಡತ್ತೆ ಅಲ್ವಾ? ಅಮರ್, ನಿನ್ ಮನ್ಸಲ್ಲೂ ಹೀಗೆ ಏನಾದ್ರೂ ಭಾವನೆ ಇದೆಯಾ? ಮೊದ್ಲು ಸ್ನೇಹ, ಮತ್ತೀಗ ಪ್ರೀತಿ. ಮತ್ತೆ ಸಿಹಿ, ಇದನ್ನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀನ್ ನನಗೆ ತುಂಬಾ ಒಳ್ಳೆ ಫ್ರೆಂಡ್. ಫ್ರೆಂಡ್? ಹಾ, ನೀ ನನ್ನ ಬರೀ ಫ್ರೆಂಡ್ ಅಲ್ಲ, ನೀ ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಮತ್ತೆ ಪ್ರೀತಿ,
ಪ್ರವೀಣ್, ನೀನು ನೀನೀಗಷ್ಟೇ ಹೇಳ್ತಿದ್ಯಲ್ಲ ನೀನ್ ಯಾರನ್ನೋ ಪ್ರೀತಿಸ್ತಾ ಇದೀಯ ಅಂತ.